ನಾನು ಜನರನ್ನು ಬಲು ಗಾಣಗರ್ವದಿ ಬೀಳಿದ ನೋಡಿ, ಒಂದು ಕಡೆಯಲ್ಲಿ ಅಣ್ಣ ಸಿಟ್ಟುಕೊಳ್ತಾನೆ, ಇನ್ನೊಂದು ಕಡೆಯಲ್ಲಿ ಅವರು ಒಂದೇ ಸೋನೆ ಪ್ರೀತಿಸ್ತಾನೆ ಇದ್ದಾರೆ. ಅವ್ರ ಕಥೆ ಎಂತ ಆಗ್ತದೋ ಪ್ರಶ್ನೆ ಬೇರೆ. ನಾಡ ಜನರೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ. ಕಾಡಾನೆ ಹಿಂಡೊಂದು ಬಂದು ಅವರಿಗೆ ಉಪಟಳವನ್ನು ಕೊಡ್ತಾ ಇದೆಯಂತೆ. ನಾನೇ ಹೋಗಿ ಮರ್ತೀನಿ. ನಾನು ಸೋತೆ ಎನ್ನುವುದಂತಿತ್ತಲೂ ನಿನಗೆ ಮನಸೋತೆ, ನಿನ್ನ ಸಾಹಸಕ್ಕೆ ಮನಸೋತೆ. ಯಾಕೆಂದ್ರೆ ಆನೆಗಳ ತಿಕ್ಕಾಟದಿಂದಲಾಗಿ ಕಷ್ಟಕ್ಕೆ ಸಿಲುಕಿರುವಂತಹ ನನ್ನ ಕಷ್ಟದ ಪರಿಹಾರಕ್ಕಾಗಿ ನೀನು ಸಾಕಷ್ಟು ಹೆಣಗಾಡಿದವನು. ಹೋಶ ಒಬ್ಬನೇ ಆದರೂ ಸೋಲಿಸುವುದಕ್ಕಾಗುವುದಿಲ್ಲ ಇತ್ತು. ನಿನ್ನ ಸಹಕಾರದಿಂದಲಾಗಿ ಆನೆಗಳನ್ನು ನಾನು ಓಡಿಸಿದ್ದೇನೆ. ಪರಾಕ್ರಮಿಯೂ ಹೌದು ನೀನು, ಜೊತೆಯಲ್ಲಿ ತರುಣಿಯವರುಗಳನ್ನ ಕೂಡಿಕೊಂಡು ಬಂದಿದ್ದೀಯ. ನೀನ್ ಯಾರು, ಇವಳು ಯಾರು, ಇತ್ತ ಬರುವರೆ ಕಾರಣ ಏನು? ಚೆನ್ನ ಪಟ್ಟಣ ದೊರೆ ಜಗದೇವ ಚೆನ್ನ ಪಟ್ಟಣ ದೊರೆ ಜಗದೇವ ಎಂದೆನುವರು ಎನ್ನ ಮೋಗ ವರ್ಷನು ಎಂದೆನುವರು ಕನ್ನೆ ತರಂಗಿಣಿ ಭಗಿನಿ ಕನ್ನೆ ತರಂಗಿಣಿ ಭಗಿನಿ ನೀನ್ಯಾರು ನೀನ್ಯಾರು ಸಾಹಸವೇನು ಇಲ್ಲ, ದೊಡ್ಡ ಉಪಕಾರ ಎಂತದ್ದು ಇಲ್ಲ. ಯಾಕೆಂದ್ರೆ ಕಣ್ಣಾರೆ ಕಂಡೆ ನೀನು ಸಂಕಷ್ಟದಲ್ಲಿರುವುದನ್ನು. ಅಂತ ಸಮಯದಲ್ಲಿ ಒಬ್ಬ ಮನುಷ್ಯನಾಗಿ ಉಪಕಾರ ಮಾಡಬೇಕು ಎನ್ನುವಂತಹ ಮನಸ್ಸಿನಿಂದ ನನ್ನ ಪ್ರಾಣವಹಂಗನ್ನು ತೊರೆದು ಹೋರಾಡಿದ್ದ ಹೌದು. ಅವಳಿಕೆ ಎಲ್ಲ ಬೇಡ. ಇನ್ನು ನಾನ್ಯಾರು? ಅಮೋಘ ವರ್ಷ ಎನ್ನುವುದಾಗಿ ನನ್ನ ಹೆಸರು. ನಾನೋರ್ವ ಶಿಲ್ಪಿ ಇದ್ದೇನೆ. ಹಾಗಿದ್ರೆ ಹೊರಟದ್ದಿಲ್ಲಿಗೆ ಚನ್ನರಾಯಪಟ್ಟಣ. ನಾನು ಇವರ ತಂಗಿ, ನನ್ನ ಹೆಸರು ತರಂಗಿಣಿ. ತರಂಗಿಣಿ ಎನ್ನುವುದಾಗಿ ಈಕೆ ನನ್ನ ತಂಗಿ. ಹಾಗಿದ್ರೆ ಹೊರಟದ್ದು ಜಗದೇವರಾಯರನ್ನು ಕಂಡು ರಾಜಾಶ್ರಯವನ್ನು ಪಡೆಯಬೇಕು. ನಮ್ಮಂತ ಶಿಲ್ಪಿಗಳಿಗೆಲ್ಲ ಅಂತ ಸ್ಥಳದಲ್ಲಿದ್ರೆ ಒಳ್ಳೆ ಬೆಲೆ ಬರ್ತದೆ. ಅಂಥವರಿಗೆ ನಮ್ಮಂಥವ್ರಿಗೆ ಆಶ್ರಯ ಕೊಡುವವರು ಅವರು ಅಂತ ಕೇಳಿದ್ದೇನೆ. ಆದ್ರಿಂದ ಅವರನ್ನು ಕಾಣುವಂತ ಹೊರಟದ್ದು. ಅಂಕುಶನು ನಾನೇವಾರ ಮನೆ ಗೀಗ ಬನ್ನಿರಿ ನಾನೈದೇನು ಅರಮನೆ ಗೀಗ ಬನ್ನಿರಿ ನೃಪತಿಯೋಡ ಭಿನ್ನೈಸೆ ಭವನೆಯ ಕೃಪಯ ತೋರ್ವ ನಾನು ಮತ್ತಾರು ಅಲ್ಲ, ಅದೇ ಜಗದೇವರಾಯನ ತಮ್ಮ ಅಂಕುಶರಾಯ ಎನ್ನುವುದಾಗಿ ನನ್ನ ಹೆಸರು.
ಹೌದು ಜಗದೇವರಾಯರ ತಮ್ಮನ ನೀವು? ಹೌದಯ್ಯ. ನಮಸ್ಕಾರ ಸ್ವಾಮಿ. ಆಲೋಚನೆ ಮಾಡಬೇಡಿ, ನನ್ನೊಟ್ಟಿಗೆ ಬನ್ನಿ, ಅಣ್ಣನನ್ನ ಮುಖ ಸಹ ಭೇಟಿಯಾಗುವ ಹಾಗೆ ನಾನು ಸಂತೋಷವಾಯಿತು. ಅಮೋಘ ವರ್ಷ ಎಂಬಾತ ಶಿಲ್ಪಿಗೆ ರಕ್ಷಣೆಯನ್ನ ನೀನು ಕೊಟ್ಟಿದ್ದು ನನಗೆ ದೊಡ್ಡ ಸಮಾಧಾನ. ಯಾಕೆಂದ್ರೆ ನಿನ್ನನ್ನ ಉಳಿಸಿದವನಲ್ಲವೇ ಆತ. ಹೌದಣ್ಣ. ಇನ್ನೊಂದು ವಿಚಾರವನ್ನ ನಿನ್ನಲ್ಲಿ ಭಿನ್ನೆ ಅಣ್ಣ ಕೇಳು ಎನ್ನಲು ತಡವೇಗೆ, ಅಣ್ಣ ಕೇಳು ನಾನ ಕೊನಿತೆಗೆ ಮನಸೋದೆ, ನಾನು ಅವನಿತೆಗೆ ಮನಸೋದೆ, ಸತಿಯೆಂದೆಣಿಸಿದೆನು ಮನಸೋತೆ ಸತಿಯೆಂದೆಣಿಸಿದೆನು, ಅಣ್ಣ ಕೇಳು. ಅಂದ್ರೆ ವಿಷಯ ಅಂತಹ ಸಮಸ್ಯೆ ಉಳ್ಳದ್ದು. ನಿನಗೆ ಸಮಸ್ಯೆ ಆದದ್ದಲ್ಲ, ನನಗಾಗಬೇಕು ಅಂತಿಲ್ವಲ್ಲ. ಇಲ್ಲಣ್ಣ, ಅಮೋಘ ವರ್ಷನೊಂದಿಗೆ ಒಬ್ಬಾಕೆ ತರುಣಿ ಬಂದಿದ್ದಾಳಲ್ಲ, ತರಂಗಿಣಿ. ಹೌದೌದು, ಅದೇ ಅಲ್ವಾ ಅವಳ ಹೆಸರು? ಹೌದೌದು. ಸರಿ, ಅರಣ್ಯದಲ್ಲಿ ಸಿಕ್ಕಿದಾವಾಗಲೇ ಅವಳ ರೂಪವನ್ನ ಕಣ್ಣಿನಲ್ಲಿ ಹೀರಿದವನು ನಾನು. ಅಷ್ಟೇ ಅಲ್ಲ, ಅವಳ ಚರಿಯ ಚಟುವಟಿಕೆಗಳನ್ನೆಲ್ಲ ಗಮನಿಸಿದಾಗ ಯಾಕೋ ಏನು ನನ್ನ ಮನಸೂರೆಗೊಂಡಿರುವಂತಹ ಅವಳನ್ನೇ ನಾನು ಮದುವೆಯಾಗಬೇಕು ಎನ್ನುವ ಆಸೆಯೂ ಹುಟ್ಟಿಕೊಂಡಿತ್ತು. ಸಿಟ್ಟಾಗಬಾರ್ದು, ಸಿಟ್ಟಾಗಬಾರ್ದು. ಮತ್ತೆ ಸರಿ, ನಾನು ಅವಳನ್ನ ಮದುವೆ ಆಗುವ ವಿಷಯದಲ್ಲಿ ನೀನು ಸಮ್ಮತಿಸಬೇಕು. ಇದಕ್ಕೆ ಅವನ ಒಪ್ಪಿಗೆ ಇದೆ. ಅಲ್ಲ, ಅವನನ್ನು ನೀನೇ ಒಪ್ಪಿಸಬೇಕಪ್ಪ. ಅಲ್ಲ, ಅವ ತಂಗಿಯನ್ನು ಕೊಡುವುದಕ್ಕೂ ಒಪ್ಪಿದ್ದಾನ? ಒಪ್ಪುತ್ತಾನೆ. ನಿನಗೆ ಮದುವೆಂಬ ಯನಗಳವೇ ತಮ್ಮ ಮದುವೆಯಾಗುವವರ ಮನದ ಹೊಂದಾಣಿಕೆ. ನನ್ನಲ್ಲಿ ನೀನು ಒಪ್ಪಿಗೆ ಕೇಳಿದರು, ಹೆಣ್ಣಿನ ಒಪ್ಪಿಗೆ ಇದೆಯೇ ಎಂಬುದಾಗಿ ನಾನು ಕೇಳಿದ್ದು ಅದಕ್ಕಾಗಿ. ಅರಸು ಮನೆತನದವರು ಒತ್ತಾಯಕ್ಕೆ ತನ್ನನ್ನ ಅವನ ಕೊರಳಿಗೆ ಬಿಗಿದರು ಎನ್ನುವ ಆಕ್ಷೇಪ ನಾಳೆ ಬರಬಾರದು. ತಮ್ಮ, ನಿನಗಾಕೆ ವಧುವೆಂದು ವಿಧಿ ಬರೆದಿರಲು ಮೀರುವುದಕ್ಕೆ ಯನಗ
ಸಾಧ್ಯವೇ? ಅಲ್ಲದೇ ಇದ್ರೆ ಚನ್ನ ಪಟ್ಟಣವನ್ನ ಆಳುವವರ ಅರಸು ಮನೆತನದವನೊಬ್ಬ ಎಲ್ಲಿಂದಲೋ ಬಂದ ಶಿಲ್ಪಿಯ ತಂಗಿಯನ್ನ ಬಯಸುತ್ತಾನೆ ಅಂತ ಆದ್ರೆ ಅದು ವಿಧಿ ಇಚ್ಛೆ ಅಂತಾಯ್ತು. ನಿನಗೆ ಒಪ್ಪಿಗೆ ಇದ್ರೆ ಸಂತೋಷದಿಂದ ಮದುವೆ ಮಾಡ್ತೀನಿ. ಶಿಲ್ಪಿ ಅಂತ ಭಾವಿಸಿ ಅವರಿಗೆ ಆಶ್ರಯವನ್ನ ಕೊಟ್ಟರು. ಅವರ ಕುರಿತಾಗಿ ಹೊತ್ತಿನಲ್ಲಿ ವಿಚಾರವನ್ನ ಸಂಗ್ರಹಿಸಿ ಬಂದವರು ನಾನು. ಯಾವ ಕಾರಣಕ್ಕೂ ಅವರಿಬ್ಬರು ಮುಂದೆಂದಿಗೂ ನಮ್ಮ ಹಿತೈಷಿಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಮಾತ್ಯ? ಅವರು ಯಲಹಂಕದ ಗೂಢಚಾರರಂತೆ ಇಲ್ಲಿವರೆಗಾಗಿ ಬಂದದ್ದು ಇಲ್ಲಿರುವಂತ ರಹಸ್ಯ ವಿಚಾರಗಳನ್ನ ತಿಳಿದು ಯಲಹಂಕಕ್ಕೆ ವರದಿಯನ್ನ ಮುಟ್ಟಿಸುವುದಕ್ಕಾಗಂತೆ ಅದರಲ್ಲಿ ಇದ್ದಾಳಲ್ಲ ಹೆಣ್ಣೊಬ್ಬಳು ತರಂಗಿಣಿ, ಈವಾಗಲೇ ನಿಮ್ಮ ತಮ್ಮನಾದಂತ ಅಂಕುಶನಿಗೆ ಮೋಹದ ಬಲೆಯನ್ನ ಬೀಸಿ ತನ್ನತ್ತ ಸೆಳೆದುಕೊಂಡಿದ್ದಾಳೆ. ಇದರ ಪರಿಣಾಮ ಏನಾಗಬಹುದು ಅಂತ ಊಹಿಸಿದ್ದೀರಾ? ಒಂದು ವೇಳೆ ಆಕೆಯನ್ನ ನಿಮ್ಮ ತಮ್ಮ ಕೈ ಹಿಡಿದದ್ದೇ ಹೌದು ಅಂತಾದ್ರೆ ಮುಂದೊಂದು ದಿವಸ ನಿಮ್ಮ ತಮ್ಮ ಯಲಹಂಕಕ್ಕೆ ಆಪ್ತನಾಗುತ್ತಾನೆ. ಅಲ್ಲಿಗೆ ಆಪ್ತನಾಗಿ ನಿಮ್ಮಿದಿರುಗಡೆಯಲ್ಲಿ ಸೆಟೆದು ನಿಂತಾದ್ರೂ ಅದಕ್ಕೆ ಆಶ್ಚರ್ಯ ಪಡಬೇಕಾದದ್ದಿಲ್ವೇ ಇಲ್ಲ. ಹಾಗಾದ್ದರಿಂದಲೇ ಮುಂದಾಗಬಹುದಾದಂತ ಅನಾಹುತವನ್ನ ತಪ್ಪಿಸುವುದಕ್ಕಾಗಿ ಈ ಹೊತ್ತಿನಲ್ಲಿಯೇ ನೀವು ಜಾಗ್ರತೆ ಒಂದನ್ನ ಮಾಡಬೇಕು. ಇಲ್ಲಿರಿಸಿಕೊಂಡಂತ ಆ ಇಬ್ಬರು ಗೂಢಚಾರರನ್ನ ಈಗಿಂದೀಗಲೇ ಊರಿಂದ ಹೊರಗೆ ಹಾಕಿ. ಸಕಾಲದಲ್ಲಿ ಸರಿಯಾದ ಸೂಚನೆ ಕೊಟ್ಟೆ. ಬರಗಾಲ ಅವರನ್ನು ಹಿತೈಷಿಗಳಂತೆ ನಟಿಸಿದಿರಿ, ಹತೈಷಿಗಳಾಗಿ ಒಳ ಸೇರಿದ್ರಿ ಎಂಬುದು ಈಗ ಗೊತ್ತಾಯಿತು. ನಿಮ್ಮ ವಿನಯ ಬೇಡ, ಅತಿ ವಿನಯ ಧೂರ್ತ ಲಕ್ಷಣ ಎನ್ನುವ ಮಾತೊಂದಿದೆ, ಅದನ್ನೇ ನೀವು ಈ ಹೊತ್ತು ಪ್ರಕಟಿಸುತ್ತಾ ಇದ್ದೀರಿ. ಏನೋ ಕ್ಷಣ ಕಾಲ ತಮ್ಮನ ರಕ್ಷಣೆ ಮಾಡಿದ್ದೀರಿ ಎಂದು ನಾನು ಭಾವಿಸಿ ನಿಮಗಿಲ್ಲಿ ಆಶ್ರಯ ಕೊಟ್ಟರೆ ಇದು ನಿಮ್ಮ ಸಂಚ. ನನ್ನ ತಮ್ಮನನ್ನ ತನ್ನ ಬಲೆಗೆ ಅಳೆ ಬೀಳಿಸಿಕೊಂಡವಳು ನೀವು. ಈ ಕ್ಷಣವೇ ಈ ಸ್ಥಳದಿಂದ ಶಿಲ್ಪವನು ಶೋಣಿ ಬದಿನ ಕಳೆದ ಶಿಲ್ಪವನು ನಿನಗಿವೆ, ಶಿಲ್ಪವನು ನಿನಗಿವೆ. ಕಾಣಿಕೆಯ ದೆಂದೆನು ತಲಿಯೇ ನಾ ಕಳೆದ ಶಿಲ್ಪವನು ನಿನಗಿಯೇ, ಕಾಣಿಕೆಯ ದೆಂದೆನು ತಲಿಯೇ. ಜಗದೇವರಾಯರ ಆಶಯ ನಮಗೆ ಸಿಕ್ಕಿತು ಎನ್ನುವ ಕಾರಣಕ್ಕಾಗಿ ಅದೆಷ್ಟು ಸಂತೋಷವನ್ನು ನಾನು ಪಟ್ಟಿದ್ದೆ. ಆದ್ರೆ ಆ ಸಂತೋಷ ಇಷ್ಟು ಬೇಗ ಮಾಯವಾಗುವಂತಹ ಕಾಲ ಬರ್ತದೆ ಎನ್ನುವುದಾಗಿ ನಾನು ಭಾವಿಸಿರ್ಲಿಲ್ಲ. ಆದ್ರೆ ಒಂದು ಮಾತು ದೊರೆಗಳೇ,
ಯಾವುದೋ ಸ್ವಾರ್ಥದ ಸಾಧನೆಗಾಗಿ ಖಂಡಿತ ನಾವಿಲ್ಲಿಗೆ ಬಂದವರಲ್ಲ. ನಮ್ಮಲ್ಲಿ ಅಂತಹ ದುರುದ್ದೇಶವೂ ಇಲ್ಲ. ಯಾವ ಗೂಢಚರ್ಯೆಯನ್ನು ನಡೆಸುವುದಕ್ಕೆ ಬಂದವರಲ್ಲ ಸ್ವಾಮಿ. ಮತ್ತೆ ನೀನು ಶಿಲ್ಪಿ ಹೇಗೆ? ನಾನು ಬಡ ಶಿಲ್ಪಿಯಾದರೂ ನಿಮ್ಮ ಕುಲದ ಮೂಲ ಪುರುಷನ ಚಿತ್ರವನ್ನು ಒಂದೇ ರಾತ್ರಿಯಲ್ಲಿ ಹೇಗೆ ಚಿತ್ರಿಸಿದ್ದೇನೆ ಎನ್ನುವುದನ್ನು ಅಳಕಳೆಯಲ್ಲಿ ನಿನ್ನೆ ನಿನಗ ಆಶ್ರಯ ಕೊಟ್ಟದ್ದು. ಹೌದು, ಇಂದು ಇಷ್ಟು ಹೊತ್ತಿನೊಳಗಾಗಿ ನೋಡಿ ಬೆಕ್ಕದ ಬೆರಗುವಟನ ಜಗದೇವ ರೂಢಿಯೊಳು ಎಮ್ಮನ್ವಯದ ಮೂಲ ದೊರೆ ಎನಿಸಿ ನಾಡ ಕಟ್ಟಿದ ಚಿನ್ನ ದೇವ ಮೂರ್ತಿಯನ್ನು ಗೈದ ನೊಂದೇ ದಿನದೊಳು ನಾಡ ಕಟ್ಟಿದ ಚಿನ್ನ ದೇವ ಮೂರ್ತಿಯನ್ನು ಗೈದ ಒಂದೇ ದಿನದೊಳು ಸ್ಮಿತನಾದೆ. ಈ ಚನ್ನಪಟ್ಟಣವನ್ನು ಆಳುವ ವಂಶ ಪರಂಪರೆಯ ಮೂಲ ಪುರುಷ ಚನ್ನದೇವ. ಅಬ್ಬ, ಬಹುಶಃ ಆ ಕಡೆಯಿಂದ ಸ್ವರವೊಂದು ಹೊರಟಿದ್ದರೆ ಬದುಕಿ ಜೀವಂತವಾಗಿದ್ದಾನೋ ಎಂಬುದಾಗಿ ಭಾವಿಸಬೇಕು. ಯಾವುದೋ ಒಂದು ಭಾವಚಿತ್ರವನ್ನು ನೋಡಿ ನಮ್ಮನ್ವಯದ ಮೂಲ ಪುರುಷನ ಪ್ರತಿಮೆಯನ್ನೇ ನೀನು ಒಂದು ದಿವಸದೊಳಗಾಗಿ ಕಡೆದೆ ಅಂತಾದ್ರೆ ನೀನೆಂಥ ಅದ್ಭುತ ಶಿಲ್ಪಿ ಎಂಬುದು ಅರ್ಥವಾಯಿತು. ನಿನ್ನ ಕುರಿತಾಗಿ ಇದ್ದ ಸಂಶಯ ಪರಿಹಾರವಾಯಿತು. ಆದ್ರೆ ಇದ್ದಾಳಲ್ಲ ಈಕೆ, ನನ್ನ ತಂಗಿ, ಇವಳು ಮಾತ್ರ ಈ ಚನ್ನಪಟ್ಟಣದಲ್ಲಿ ಇರಬಾರದು. ಇವಳನ್ನ ನಾಡಿ ನಿಂದಾರು ಮಾಡಿ, ಇವಳನ್ನ ನಾಡಿನಿಂದ ಗಡಿಪಾರು ಮಾಡುವ ಹೊಣೆ ನನ್ನದು. ಯಾವ ಪಾಪವನ್ನು ಮಾಡದ, ಯಾವ ಅಪರಾಧವನ್ನು ಮಾಡದ ಒಂದು ಜೀವಿಗೆ ಯಾರು ಶಿಕ್ಷೆ ಕೊಡಬಾರದು. ಈಗಾಗಲೇ ಯಾವುದೋ ಯಾರದ್ದೋ ಮಾತನ್ನ ಕೇಳಿ ಅಮೋಘ ವರ್ಷನ ಮೇಲೆ ಒಂದು ಸಾರಿ ಅನುಮಾನ ಪಟ್ಟವನು ನೀನು ಅಲ್ಲ ಎನ್ನುವುದು ಆತ ರಚಿಸಿರುವಂತಹ ಶಿಲ್ಪದಿಂದಲೂ ಆಗಿ ಪ್ರಸ್ತುತವಾಯಿತು. ಒಪ್ಪಿಕೊಂಡು ಅವನಿಗೆ ಇರುವುದಕ್ಕೆ ಅನುಮತಿ ನೀಡಿ ಅವಳಿಂದ ದೂರ ಸರಿಸ್ತಾ ಇದ್ದೀಯ. ಇರುವವರು ಅಣ್ಣ ತಂಗಿ ಇಬ್ಬರು, ಹೆಣ್ಣಾದಂತಹ ಅವಳೊಬ್ಬಳನ್ನೇ ಎಲ್ಲಿಯೋ ಕಳುಹಿಸಿದರೆ ಪಾಪ ಅವಳು ಬದುಕುವುದೆಲ್ಲಿ, ಮಾಡುವುದೇನು? ಜೊತೆಯಲ್ಲಿ ಅವಳು ಅಂತಹ ಅಪರಾಧವನ್ನಾದರೂ ಏನು ಮಾಡಿದ್ದಾಳೆ? ಅದಕ್ಕಿಂತಲೂ ಹೆಚ್ಚಾಗಿ ನನ್ನೊಂದಿಗೆ ವಧುವಾಗಿ ಬರುತ್ತಾಳೆ ಎನ್ನುವುದನ್ನು ನಿನ್ನಲ್ಲಿ ಹೇಳಿದಾಗ ಅದನ್ನು ನೀನು ಒಪ್ಪಿಕೊಂಡವನು ಎಲ್ಲಾ ಹೆಚ್ಚು ಕಡಿಮೆ ಆಗ್ತದಲ್ಲ ಅಣ್ಣ. ಚನ್ನಪಟ್ಟಣ ಸೂರಗೈಯಲು, ಚನ್ನಪಟ್ಟಣ ಸೂರಗೈಯಲು ನಿನ್ನ ಮನಸ್ಸಲ್ಲಿ ಹೇಳೋ ಮಾಯೆಯೋ, ನಿನ್ನ ಮನಸ್ಸಲ್ಲಿ ಬಿಡಲು ಎಂದವೇ ಎಂಬ ಪ್ರಜೆಯೋ ತಿಳಿಸಿ ಹೇಳಬೇಕಾಗಿಲ್ಲ. ಸಂಗ್ರಹಿಸಿಯೇ ನಾನು ಮಾತನಾಡುತ್ತಾ ಇದ್ದದ್ದು. ಈ ಮಾಯಾಂಗದೆ ನಿನ್ನ ತನ್ನ ಬಲೆಯಲ್ಲಿ ಕೆಡಹಿಕೊಂಡಿದ್ದಾಳೆ. ತನ್ಮೂಲಕ ಚನ್ನಪಟ್ಟಣವನ್ನು ಸೂರಗೈಯುವುದಕ್ಕೆ ಯಲಹಂಕದವರು ಸಿದ್ಧತೆ ನಡೆಸಿದ್ದಾರೆ ಎಂಬುದು ಗೊತ್ತಾಗಿದೆ. ಸ್ಪಷ್ಟವಾಗಿ ಹೇಳ್ತೇನೆ ತಮ್ಮ, ಈ ವಿಷಯದಲ್ಲಿ ಯಾರೊಂದಿಗೂ ನನ್ನದು ರಾಜಿ ಇಲ್ಲ. ಆದ್ದರಿಂದಲೇ
ಅವಳನ್ನ ತಕ್ಷಣವೇ ಜನಪನಾಜ್ಞೆಯ ಕೇಳಿ ಬಾಲಿಯು ಮನದಿ ಮರುಗಿದಳವಮ ಸ್ವಪ್ನದೊಳೆಣಿಸದ ಕಟು ಶಿಕ್ಷೆಯಿದೆ ಸ್ವಪ್ನದೊಳೆಣಿಸದ ಕಟು ಶಿಕ್ಷೆಯಿದೆ ಕಟು ಶಿಕ್ಷೆಯಿದೆ ಹಿಂದೆ ನನಗೆ ಬಂದಿದೆ ಅಮ್ಮ ಮುನಿದ ನೇತಕ್ಕೆ ವಿಧಿಯು ಮುನಿದ ನೇತಕ್ಕೆ ವಿಧಿಯು ನಾನಿ ಗಣತರ ಅಪರಾಧವನುಗಿದೆನೋ ನಾನೇ ಗಣತರದ ಅಪರಾಧವನುಗಿದೆನೋ ಅಣ್ಣ 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 ಸಮುದ್ರಕ್ಕೆ ಹೋದರೆ ಮೊಣಕಾಲು ನೀರಂತೆ ನಮ್ಮ ನಾವು ನಮ್ಮಂತವ್ರು ಚಿನ್ನ ಮುಟ್ಟಿದ್ರೆ ಮಣ್ಣಾಗಿ ಹೋಗ್ತದೆ ಅದಲ್ಲಿದ್ರೆ ಕೇಳಿದೀಯ ನಾವು ಗೂಢಚಾರರೆ ಎಲುಬಿಲ್ಲದ ನಾಲ್ಗೆ ಏನು ಬೇಕಾದ್ರೂ ಹೇಳ್ತದೆ ನಮಗೆ ಆಶಯಕ್ಕಾಗಿ ನಾವು ಇಲ್ಲಿಗೆ ಬಂದರೆ ಅವ್ರು ಹೇಳೋ ಮಾತು ಇದ ಅಣ್ಣ ಹುಟ್ಟಿದ ಆ ಕ್ಷಣದಿಂದ ನಾವು ತಂದೆ ತಾಯಿಯನ್ನು ಕಳ್ಕೊಂಡವರು ನನ್ನಪ್ಪರಿಗೆ ನೀನೇ ತಂದೆ ನೀನೇ ತಾಯಿಯನ್ನು ನಾನು ತಿಳಿದುಕೊಂಡು ಬಂದವಳು ನನ್ನ ಕಾಲಿಗೆ ಮುಳ್ಳೊಂದು ಚುಚ್ಚಿದ್ರೆ ನಿನ್ನ ಕಣ್ಣಲ್ಲಿ ನೀರು ಬರ್ತದೆ ಅಣ್ಣ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈಗಲೂ ಇನ್ನೊಂದುಗಳಿಗೆ ನಾನು ಸಾಯುವ ಸ್ಥಿತಿಯಲ್ಲೇ ಇದ್ದೇನೆ ಅಣ್ಣ ಅಣ್ಣ ಮದುವೆಯಾಗದೆ ನಾನು ಹಾಗೇ ಇರ್ತೇನೆ ಈ ಒಡ ಹುಟ್ಟಿದ ಅಣ್ಣನನ್ನ ನಾನು ಬಿಡ್ಲಿಕ್ಕೆ ಸಾಧ್ಯವಿಲ್ಲ ಅಣ್ಣ ಏನ್ ಮಾಡೋಣ ತಂಗಿ ಪೂರ ಬಿಡುವೆನೆಂದರೆ ತಂಗಿ ಮೈ ಬಣಾಜ್ಞೆಯ ವೀರಲಲವೇ ಮೈ ಬಣಾಜ್ಞೆಯ ಮೀರಲಲವೇ ಮೀರಲಲವೇ ಮಹಿಯೊಳೋರ್ವಳೆ ಇರುವಳೆಂದೇನೆ ತಂಗಿ ಬದುಕುವುದಕ್ಕೆ ಅಸಾಧ್ಯ ತಂಗಿ ನನ್ನ ಪ್ರೀತಿ ವಾತ್ಸಲ್ಯವನ್ನೆಲ್ಲ ಧಾರೆರೆದು ನಿನ್ನನ್ನು ಬೆಳೆಸಿದವನು ನಾನು ಆದರೆ ಇವತ್ತು ಬಿಟ್ಟಿರಬೇಕಾದಂತಹ ಅನಿವಾರ್ಯ ಸ್ಥಿತಿ ನನ್ನ ಪಾಲಿಗೆ ಬಂದಿದೆ ಅಣ್ಣ ಯಾಕೆಂದ್ರೆ ನೀನು ಇಲ್ಲಿರುವುದಕ್ಕೆ ಆಶ್ರಯ ಇಲ್ಲ ಎನ್ನುವುದು ನನ್ನ ಮಾತು ಮತ್ತೊಬ್ಬರ ಮಾತು ಅಲ್ಲ ತಾನೆ ಇಲ್ಲಿಯ ದೊರೆಗಳು ಹಾಗೆ ಆಜ್ಞಾಪಿಸಿದ್ದಾರೆ ಅಣ್ಣ ಆದ್ದರಿಂದ ಇದು ನನ್ನ ಪಾಲಿಗೆ ಅನಿವಾರ್ಯ ತಂಗಿ ಏನ್ ಮಾಡು ಒಂದೇ ತಾಯಿಯ ಗರ್ಭ ಸಂಭೂತರು ನಾವು ನನಗೆ ಒಂದು ನ್ಯಾಯ ನಿನಗೆ ಒಂದು ನ್ಯಾಯ ಆದರೆ ಇದನ್ನ ಜೀವ ಇರುವ ತನಕ ನಿನ್ನ ಬಿಟ್ಟಲಿಕ್ಕೆ ಆಗುದಿಲ್ಲ ಅಣ್ಣ ಒಂದು ಪಾಯವ ಗ್ರಹಿಸಿ ಮಹಿ ಬಣನುಜನು ಒಂದು ಪಾಯವ ಗ್ರಹಿಸಿ ಗೌಪ್ಯದಿ ಪೇಳೆ ಶಿಲ್ಪಿಯು ಸಹಭವೆಯ ಬೀಳ್ಕೊಂಡ ನೋವಿನ ಕಹಿಯ ತಾನುಂಗಿ ಮಹಿ ಬಣನುಜನು ಒಂದು ಪಾಯವ ಗ್ರಹಿಸಿ ಗೌಪ್ಯದಿ ಹೇಳಲು ರಹಸ್ಯವಾಗಿರುವಂತಹ ಒಂದು ವಿಚಾರವನ್ನು ಹೇಳುತ್ತೇನೆ
ತರಂಗಿಣಿಯನ್ನ ಮನಸ್ವಿಯಾಗಿ ಒಪ್ಪಿಕೊಂಡಿರುವಂತಹ ನನಗೂ ಸಹ ಅವಳನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉಪಾಯ ಉಂಟು, ನಾನಿರುವುದು ಇಲ್ಲಲ್ಲ. ನಾಗಮಂಗಲದ ಉಸ್ತುವಾರಿಕೆಯನ್ನ ನನ್ನಣ್ಣ ನನಗೆ ಕೊಟ್ಟಿದ್ದಾನೆ, ನಾನು ಆ ಕಡೆಯಲ್ಲಿಯೇ ಉಳಿಯುವವನು. ಇವಳನ್ನು ನಾನು ಕರೆದುಕೊಂಡು ಹೋಗ್ತೇನೆ. ನನ್ನಣ್ಣನಿಗೆ ಗೊತ್ತಾಗದೇ ಇದ್ದ ರೀತಿಯಲ್ಲಿ ಮದುವೆಯಾಗಿ ಅವಳನ್ನು ಸುಖವಾಗಿ ನಾನು ನೋಡಿಕೊಳ್ಳುತ್ತೇನೆ. ನೀನು ಮಾತ್ರ ನಿಶ್ಚಿಂತೆಯಿಂದ ಇಲ್ಲೇ ಇರಬೇಕು. ಆಗ್ಲಿ, ನನ್ನ ತಂಗಿಯ ಮನಸ್ಸಿಗೆ ನೋವಾಗದ ಹಾಗೆ ನೋಡ್ಕೊಳ್ಳಿ. ಹೀಗೆ ಬಂದ ನನಗೆ